ಆ ಮೂರು ಬಸ್ ಓಡಾಡ್ತಾ ಇದ್ದಂತ ಸಮಯದಲ್ಲಿ ಒಂದೇ ಬಸ್ ನೆನ್ನೆ ದಿನ ಹೊರಟಂತದ್ದು ಏನಿದೆ ಮಕ್ಕಳು ನೆನ್ನೆ ದಿನ ಯಾವ ಒಂದು ಲ್ಯಾಬ್ ಎಕ್ಸಾಮ್ ಗೆ ಹೋಗಬೇಕಾಗಿದೆ ಪಿಯುಸಿ ಓದತಕ್ಕಂತ ಮಕ್ಕಳು ಆ ಲ್ಯಾಬ್ ಎಕ್ಸಾಮ್ ಗೆ ಹೋಗತಕ್ಕಂತದ್ದು ಮತ್ತು ಮುಂದಿನ 25ನೇ ತಾರೀಕಿನಿಂದ ಎಕ್ಸಾಮ್ ಏನಿದೆ ಇವತ್ತು ಅವರು ಮಾಡಿರತಕ್ಕಂತ ತಪ್ಪಲ್ಲ ಇವತ್ತು ಸರ್ಕಾರದ ನೆಗ್ಲಿಜೆನ್ಸ್ ಏನಿದೆ ಈ ನೆಗ್ಲಿಜೆನ್ಸ್ ಇಂದ ಇವತ್ತು ಈ ರೀತಿಯ ಒಂದು ಸಮಸ್ಯೆ ಏನಾಗಿದೆ ಇದರಲ್ಲಿ ಕನಿಷ್ಠ 25 30 ಮಕ್ಕಳೇನಿದ್ದಾರೆ ಪಿಯುಸಿ ಓದತಕ್ಕಂತವರು ಡಿಗ್ರಿ ಓದತಕ್ಕಂತವರು ಅವರಿಗೆ ಇವತ್ತು ಏನಾದರೂ ನೀವು ಪಿಯುಸಿ ಎಕ್ಸಾಮ್ ಏನಿದೆ ಇವರಿಂದ ವಂಚಿತರಾದರೆ ಇವರಿಗೆ ಸರ್ಕಾರ ಓತಿಂದ ಏಕೆಂದರೆ ಇವರು ಮಾಡಿರತಕ್ಕಂತ ಒಂದು ನೆಗ್ಲಿಜೆನ್ಸ್ ಇಂದ ಆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇರತಕ್ಕಂತದ್ದು ಅದರಿಂದ ಇವರಿಗೆ ಸ್ಪೆಷಲ್ ಆಗಿ ಎಕ್ಸಾಮ್ ಬರೀತಕ್ಕಂತದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕಂತದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂತದ್ದು ಒಂದು ಭಾಗ ಅದರ ಜೊತೆಗೆ ಈ ಒಂದು ಪಾವಗಡದಲ್ಲಿ ಇರತಕ್ಕಂತವರು ಅತ್ಯಂತ ಕಡು ಬಡವರಿರತಕ್ಕಂತವರು ಇವತ್ತು ಹಲವಾರು ಇನ್ಸಿಡೆಂಟ್ ಗಳಲ್ಲಿ 25 ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ಕೊಟ್ಟಿದ್ದಾರೆ ಈಗ ಮೊನ್ನೆ ಉದಾಹರಣೆಗೆ ಆ ಉಕ್ರೇನ್ ನಲ್ಲಿ ಆದಂತ ಒಂದು ಘಟನೆಯಲ್ಲಿ ಆ ಯುವಕನ ಒಂದು ಅನಾಹುತ ಏನಾಯಿತು ಇವತ್ತು ಅಲ್ಲೂ ಸಹ ಸರ್ಕಾರ ನಾವು ಸರ್ಕಾರ ನಡೆಸತಕ್ಕಂತವರು ಸರಿಯಾದ ರೀತಿಯಲ್ಲಿ ಇವತ್ತು ಮೆಡಿಕಲ್ ಓತಕ್ಕಂತದ್ದು ಮಗದೊಂದಕ್ಕೆ ಇವತ್ತು ಮೆರಿಟ್ ಮೇಲೆ ನಾವು ಅವಕಾಶ ಕಲ್ಪಿಸತಕ್ಕಂತ ನಿಟ್ಟಿನಲ್ಲಿ ಕೆಲವರು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಸೇರಕಾಗದೆ ಇವತ್ತು ವಿದೇಶಗಳಿಗೆ ಹೋಗತಕ್ಕಂತ ಪರಿಸ್ಥಿತಿನಲ್ಲಿ ಆ ಕುಟುಂಬದಲ್ಲಿ ಒಂದು ಅನಾಹುತ ಆಯಿತು ಇವತ್ತು ಅದು ಬರಸಲಾರದಂತ ನಷ್ಟ ಆಯಿತು ಈಗ ಅಲ್ಲಿ ಯಾವ ರೀತಿ ಒಂದು 25 ಲಕ್ಷ ರೂಪಾಯಿಗಳು ಕೊಡತಕ್ಕಂತ ವ್ಯವಸ್ಥೆಗಳಾಯಿತು ಇಲ್ಲಿ ಈ ಅಮಾಯಕ ಮಕ್ಕಳು ಸಹ ಇಲ್ಲಿ ಅವರೇನ ಇದೆ ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ ಕಷ್ಟಪಟ್ಟು ಜೀವನ ಮಾಡುವರು ಕೂಲಿ ಕೆಲಸ ಮಾಡುವರು ಇವರೆಲ್ಲ ಇಂತ ಮಕ್ಕಳಿಗೂ ಸಹ ನೀವು 5 ಲಕ್ಷ ಘೋಷಣೆ ಮಾಡಿರತಕ್ಕಂತದ್ದು ಯಾವುದೇ ಕಾರಣಕ್ಕೂ ಆ ಕುಟುಂಬಗಳು ಮತ್ತೆ ಜೀವಂತ ಹೊರಗೆ ಬಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರ ಮೇಲೆ ಡಿಪೆಂಡ್ ಆಗಿರತಕ್ಕಂತದ್ದು ಅದರಿಂದ ಈ ಮಕ್ಕಳಿಗೂ ಅತ್ಯಂತ ಕಡು ಬಡತನ ಏನಿದೆ ಈ ಪಾವಗಡದಲ್ಲಿ ಈ ಮಕ್ಕಳಿಗೆಲ್ಲರಿಗೂ 25 ತೀರ್ಕೊಂಡು ಹೋಗಿರತಕ್ಕಂತ ಮಕ್ಕಳಿಗೆ 25 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂತದ್ದು ಮತ್ತು ಅದೇ ರೀತಿಯಲ್ಲಿ ಏನು ಅಪಘಾತಕ್ಕೊಳಗಾಗಿರತಕ್ಕಂತ ಕುಟುಂಬದಲ್ಲಿ ಅವರಿಗೆ ಕೂಲಿನಾಲಿ ಮಾಡಿ ಬದುಕಬೇಕಾದಂತವರು ಆ ಕುಟುಂಬಗಳಿಗೆ ಪರಿಹಾರವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡತಕ್ಕಂತದ್ದು ಇದು ಸರ್ಕಾರ ಮೊದಲು ಮಾಡಬೇಕು ಅಂತಕಂತದನ್ನ ಒತ್ತಾಯ ಆಗ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ